ಇವ ನಮ್ಮನೆ ಇವತ್ತು ಉಪ್ಪಿಟ್ಟು ಮಾಡಿ ಬಂದನ್ ಆ ಶಾಂತಕ ಈ ಹೆಣ್ಮಕ್ಳಿಗೆ ಏನ್ ಮಾಡಬೇಕ ನಾಷ್ಟ ಬೆಳಿಗ್ಗೆದ್ದ ತೆಲಿ ಚುಟ್ಟೊಂದ್ಬಿಡ್ತೈತಿವ ಅಡಿಗೆ ಒಂದ್ ಏನಾರ ಮಾಡಿ ಹಿಗಿಬಹುದ ಶಾಂತಕ ಅದ ಅನ್ನ ಪಲ್ಯ ರೊಟ್ಟಿ ಏನಾರ ಒಂದ್ ಮಾಡ್ಬೋದು ಈ ನಾಷ್ಟ ಹುಡುಕುತ್ಲೇ ತೆಲಿಗೆ ಜೀವನ್ ಬಿಡ್ತೈತಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಮಾಡಬೇಡ ನಮ್ಗೆ ತಿನ್ನಕ ದಶ ಮಾಡಂತಾವ್ ದಸಿ ಮಾಡ್ಲೇ ಇಡ್ಲಿ ಹಾಕ್ಬೇಕಿನ ಅವಲಕ್ಕಿ ಮಾಡಿದ್ರೆ ಎದಿ ಉರ್ತಿ ಅಂತಾವ್ ಇನ್ನೇನ್ ಮಾಡ್ಬೇಕ ಅದಕ್ಕೆ ತಲೆ ಕೆಟ್ಟ ಬಡ ಉಪ್ಪಿಟ್ಟು ಮಾಡಿಟ್ಟು ಬೇಕಾರ್ ತಿನ್ರಿ ಬೇಡ ಬಿಡ್ರಿ ಅಂತ ಹೇಳಿ ಇವು ನಮ್ಮ ಮನೆಯಾಗ ಉಪ್ಪಿಟ್ಟ ಆದ್ರ ಸ್ವಂತಿ ಬೀಜ ಉಪ್ಪಿಟ್ಟ ಸ್ವಂತಿ ಬೀಜ ನಮ್ಮವ್ವ ಮಾಡಿ ಕೊಟ್ಟು ಕಸಿದ್ಲ ಮತ್ತ ಅದಕ್ಕೆ ಉಪ್ಪಿಟ್ಟ ಮಾಡಿದ್ ನೀವು ಅದನ್ನ ರುಚಿ ಆಗತ್ತಲ್ಲ ಅದು ಉಪ್ಪಿಟ್ಟ ಈ ಬ್ಯಾಸ್ಕಾಗ ಗನ ರುಚಿವಾದ ಅದು ತಿನ್ನಕ ಈಗ ಮಾಡಿ ಇಟ್ಕೋಬೇಕು ಅದನ್ನ ಬಿಸಿಲು ಕಾಲದಾಗ ಕರೆನ ಈ ನಾಷ್ಟದ ಒಂದು ಗನ ತೆಲಿವೆ ನೀವು ಎಲ್ಲ ಹೆಣ್ಮಕ್ಳಿಗೂ ಅದಕ್ಕೆ ತೆಲಿಕೆಟ್ ರೊಟ್ಟಿ ಮಾಡಿಬಿಟ್ಟು ಅನ್ಬೇಕು ಅದು ತಿಂದ್ರೆ ಬೇಡ ಆಗ್ಬೇಡ್ರಿ ಅಂತೇಳಿ ಬೆಳಗ್ಗೆನೂ ನಾಷ್ಟಕ್ಕೆ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತೆ ಅಡಿಗೆ ಮನೆ ಕಡೆ ತೆಲಿ ಹಾಕೊಂಡಿಲ್ಲ ಅನ್ನ ಒಂದ ಮಾಡ್ಬೇಕು ನೋಡಿ ಮಧ್ಯಾಹ್ನ ಊಟಕ್ಕೆ ಏನ್ರಿ ಗೌಡ್ರ ಹೊಟ್ಟೆ ಅಜ್ಜಾತನ್ರಿ ಹುನ್ರಿ ಪರಕರ

ಗಿರ್ಕರ ಇದನ್ ಸೂರ್ಯಾಂಶ ಪಿಕ್ಚರ್ ಮಾಡಿರೇನ್ರೀ ನೀವು ಒಂದ ಹಾಡ್ನಾಗ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರ ದತ್ತೇರಿನಲ್ಲಿ ಅಂತ ಹೇಳಿ ಆಗ್ಲೇ ಹಾಡ್ನಾಗ ಐ ಎ ಎಸ್ ಅಧಿಕಾರಿ ಆಗಕ್ ಅಲ್ರಿ ಅದನ್ನ ಕಲಿ ವಯಸ್ನೇ ಕಲಿಬೇಕು ಕಲೀಲ್ ಅರ್ದ ನಾವು ನಾವ್ ಕಲಿಯಾಕ್ ಹೋದ್ರ ವಿದ್ಯೆ ತೆಲಿಗೆ ಹತ್ತುದಿಲ್ರಿ ಅದು

ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ನೋಡಿ ಹಿಂಗ ಲೆಕ್ಕ ಅದರ ಹಂಗಾರೆ ನಿನ್ನ ಮಗ ತಿಂಗಳ ಒಂದ್ ಲಕ್ಷ ರೂಪಾಯಿ ಮ್ಯಾಗ ಪಗಾರ ಬರ್ತದೆ ಹೌದಿಲ್ಲ ಬರ್ತದ ಮತ್ತ ಹಂಗ ಅನ್ನ ಮತ್ತ ಆ ತಿಂಗಳ ಹದಿನೈದು ಲಕ್ಷ ರೂಪಾಯಿ ಬಂದಿದ್ರೆ ನಿಂಗ ಅವಕ್ಕ ನಿನ್ನ ಮನೆಯಿಂದ ಹೆಲಿಕಾಪ್ಟರ್ ತಗೊಂಡ್ ಹಾರ್ಕೊಂತ ಬಂದು ಇಲ್ಲಿ ಇಳದು ಮಾತಾಡಿ ಮತ್ತೆ ಇಲ್ಲಿ ಹೆಲಿಕಾಪ್ಟರ್ ಹತ್ಕೊಂಡ್ ಹಾರ್ಕೊಂತ ನಿನ್ನ ಮನೆಗೆ ಹೋಗ್ತಿದ್ದೆ ನೀ ಭೂಮಿ ಮೇಲೆ ನಡೀತಿದ್ದೆ ನೀನು ಜನಾರ್ದನ್ ರೆಡ್ಡಿ ಪಾರ್ಟ್ ಟೂ ಆಗಿಬಿಡ್ತಿದ್ರು ನಿಂಗ ಅವಕ್ಕರ್

ನಾ ಬಿಟ್ಟು ಅನ್ ಮಗನ್ ಕೆಲ್ಸತ್ ಇಲ್ಲಿ ಊರಿಗೆ ಬಂದಲ್ಲ ಮಾರೇ ಬಿಟ್ನಿ ಆಕಳ ಅವಾಗ ನನ್ನ ಮಗ ಅದೇನ್ ಸಗಣಿ ಸಗಣಿವಾಸನಿ ಹಚ್ಚಿ ವಾಸನಿ ಹೆಚ್ಚಿಂದು ಕೆಟ್ಟ ವಾಸನಿ ಒಳಗ್ ಕುಂದ್ರಕ್ ಆಗೋಲ್ತ್ ಅಂತ ಜಗಳ ಮಾಡತ್ನ ಮತ್ ಹೋಲ್ ಬಿಡಾ ಅಸಹ್ಯ ಆಕತಂತೇನಾ ಅದಕ್ಕೆ ಬ್ಯಾಡ್ ಬಿಡತ್ ಮಾರೇ ಬಿಟ್ಟ ಆತ ಅಸಹ್ಯ ನಿನ್ನ ಮಗ ಓದ್ ದೊಡ್ಡಿದ್ದಲ್ಲೊಕ್ಕಂತಿದ್ದ ಆಮೇಲೆ ನಿನ್ನ ಮಗನ ಓದಿನ ಖರ್ಚಾಗಿದ್ದ ಈಗ ಅದ ಅಸಹಾಯಕ ನಿನ್ನ ಮಗ ಮತ್ ಏನ್ ಮಾಡುದೈತ್ವಾ ಓದ್ಯಾರ ಮತ್ತೆ ಅದ್ರಾಗ ಸಾಫ್ಟ್ವೇರ್ ಇಂಜಿನಿಯರ್ ಅದಾವ ಹೌದಿಲ್ಲ ಮತ್ತೆ ಆ ಹೇಳದಂಗ ಮನೆಯ ನಡಿಬೇಕು ಮತ್ತೆ ಅವರು ಕೆಲಸಕ್ಕೆ ತಕ್ಕ ಯೋಚನೆ ಮಾಡ್ತಾರ ಅವ್ರಿಗೆ ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಅನಸ್ತತಿ ಆ ಮನ್ಯಾಗ ನಾಲ್ಕೈದು ಮಂದಿ ಗೆಳತಿಯಾರ ಗೆಳೆಯರು ಎಲ್ಲ ನೋಡಕ್ಕೆ ಬರ್ತಾರ ಅವ್ಗೆ ಮತ್ತೆ ಹಸೆ ಯಾಕತಂತ ಅವಗೆ ಅದಕ್ ಮಾರಿ ಬಿಡ್ಬೇಕು ಅಂತ ಬಾಳ ಹೊತ್ತಿನ ನಾನು ಮಾರೇ ಬಿಟ್ ನೀವ ಸಾಫ್ಟ್ವೇರ್ ಇಂಜಿನಿಯರ್ ಅದ ನಮಗ ಸಣ್ಣ ಪುಟ್ಟ ಕೆಲ್ಸ್ತಾಗದ್ಮ ಅಂದಂಗ ಶಾಂತಕ ಈ ವರ್ಷ ಮನಿ ಕಟ್ಟಿ ಬಿಡ್ಬೇಕಂತ ಮಾಡ್ಯಾವ್ವಾಂತಾದಿರ್ಬೇಕಂದ್ರೆ ಎಂತ ಮನಿ ಇವರ ಯಾರ್ದಿರ್ಬಾರ್ದು ಅಷ್ಟು ದೊಡ್ಡದ್ ಕಟ್ಬೇಕಂತ ಮಾಡಿಬಿಟ್ಟೇವ್ ಯಾಕಂದ್ರ

ಚಂದ್ರ ಶಂತಕ ನನ್ನ ಮಗ ಚುರೋತ್ತಂಗ ಓದ್ಯಾನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸದಾಗ ಅದಾನ ನಾಳೆ ಹೆಂತಿ ಕರ್ಕೊಂಡು ಹೊರಗೆ ಹೋದಲ್ಲಿ ಅವ್ರು ಇಂಗ್ಲಿ ಪೀಸ್ ಮಾತಾಡ್ತಿರ್ತಾರ ಇದು ಪೆದ್ದ ಪೆದ್ರ ಮಗ ನೋಡಬಾರ್ದಲ್ವ ಇದು ಕೊಟ್ಟು ಇಂಗ್ಲಿ ಪೀಸ್ ಬಂತಂದ್ರೆ ಹೆಂತಿಗೆ ಅವ್ನ ಮರ್ಯಾದೆ ಉಳಿತೈತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಅವನು ಮತ್ತೆ ಗೆಳೆಯರು ಸಾಫ್ಟ್ವೇರ್ ಇಂಜಿನಿಯರ್ ಸಹ ಇರ್ತಾರ ಹೌದಿಲ್ಲ ಯಾರ್ದಾರ ಬೇರೆ ಕೂಟ ಗೆಳತಾನ ಮಾಡ್ತಾನ ಅದಕ್ಕ ಅಕ್ಕಿ ಮುಂಚೂರು ಕಲ್ತೈಕೆ ಅದ್ರ ಬಾ ಚಲೋ ಆಗ್ಬಿಡತ್ತೆ ಚಂತಕ ಅದರ ಹಿಂಗ್ ಮಾಡಿಬಿಡೆ ನಿಂಗ ಅಕ್ಕಿನ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಕ್ಕಿನ್ನ ಹುಡುಕಿ ಬಿಡು ಎರಡು ಸಾಫ್ಟ್ವೇರ್ ಕೂಡಿ ನಿನ್ನ ಮನೆಯಾಗ ವರ್ಕ್ ಫ್ರಮ್ ಹೋಮ್ ಮಾಡಕತ್ತಿ ಬಿಡ್ತಾವ மணி

ಚಲೋ ಇರ್ಬೋದು ಆದ್ರೆ ಬಂದಕ್ಕೆ ಸೊಸಿ ಒಂದು ರೊಟ್ಟಿ ಕೊಟ್ಲು ಚಲೋ ಆತ ಇಲ್ಲ ಅಂದ್ಲಂದ್ರ ಆಕೆ ಬೇರೆ ಮನಿ ತಗೊಂತಾನ ಅಲ್ಲೇ ಹೋಗಿರು ನಡ್ರಿ ಅಂತ ಪುಸ್ಲಾಯಿ ಅವ್ನು ಕರ್ಕೊಂಡು ಅಂದ್ರೆ ಅಂದ್ರ ಇಲ್ಲೇ ಹೊಟ್ಟೆಗೆ ಮಣ್ಣು ತಿಂತೀನಿ ಇದಿದ್ದ ಭೂಮಿನ ಕೊಟ್ಟು ಇಲ್ಲ ನೋಡ ನೀನು ಅದನ್ನೇ ನೆಚ್ಕೊಳಾಕೋ ಬಿಡ ಮಗ ಏನು ಬೇಕಾದಾಗ ಹೋಲಕ್ಕ ಅವ್ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗಲಿ ಇಷ್ಟಕ್ಕೂ ಹೆಚ್ಚಿಂದ ಅಂತಂದ್ರೆ ಭೂಮಿ ತಾಯಿನ ಬಿಟ್ಟು ಏನ್ ಮಾಡ್ತೀರಿ ನೀವು ಹೌದಿಲ್ಲ ಮೊದಲ ಆ ಹೊಲದಾಗ ಬೆಳೆದು ಎಲ್ಲಾ ಮಾಡಿಂದಲ್ಲ ನಿನ್ ಮಗ ಅಷ್ಟು ಚಂದ ಓದಿದ್ದು ಎಲ್ಲಾ ಮಾಡಿದ್ದು ಈಗ ಅದನ್ನ ಕಾಲ್ ಕಸಕೊಂಡ್ ಕಂಡುಬಿಟ್ರೆ ಹೆಂಗದ ಇಲ್ಲೋ ನಿಂಗ ನಿನ್ನ ಮಗ ಮನಿ ಹಾಕಿಸ್ಬೇಕಾನಲ್ಲೇ ದುಡಿದ್ ಹಾಕಿಸ್ ಆ ಎಕರೆ ಮಾರಬೇಡ ಅಂತ ಹೇಳಿ ನೀನು ಆಕಳ ಮಾರಿ ನಂತ ನನಗೆ ಬೇಜಾರ ಆತ ಆದ್ರೆ ಹೋಗ್ಲಿ ಮತ್ತೆ ಅವ್ರವ್ರು ಅನುಕೂಲ ಮಾರ್ಯಾಳ ಮಾಡೋರು ಯಾರಿಲ್ಲ ಅನ್ಕೊಂಡ ಸುಮ್ನಾಗೆ ಇದ್ದಿದ್ದು ಹೊಲಾನು ಮಾರ್ತೇನೆ ಅಂತೇಳಿ ನಿಂಗವಕ್ಕ ಮಾರಾಕ ಹೋಗ್ಬೇಡ ಹೇಳುದ್ ಮಾತ್ರ ಕೇಳಿ ನೀನು ಅಂದಂಗ ನಿಂಗವ್ಕರ ನೀವು ಮೊದಲು ಕೆಟ್ಟದ್ದ ಯೋಚನೆ ಮಾಡ್ಕೊರಿ ಅಲ್ಲ ಏನು ಗೌಡ್ರು ಹಿಂಗೆ ಹೇಳ್ತಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಕೊರೋನಾ ಬಂತು ಮನಿ ಸಲ ಭಾಳ ಜನರ ಕೆಲಸ ಹೋಗೈತ್ರಿ ನಿಮಗೆ ನಿಮ್ಗೆ ಗೊತ್ತಿದ್ದಂಗ ಐತದ ಅಲ್ಲ ಮತ್ತ್ ಈಗ ಮುಂದಿನ ವರ್ಷ ಅಚ್ಚಿ ವರ್ಷ ಯಾವಾಗ ಹೋಗೋಲ್ದಕ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ಮಗನ್ ಕೆಲಸ ಹೋತಂತ ತಿಕೋರ್ರಿ ಅವಾಗ ಭೂಮಿ ಇದ್ರೆ ಒಂದು ಏನಾರ ಉತ್ತಿ ಬೆತ್ತಿ ಬೆಳೆದು ತಿಂತೀರಿ ಇಲ್ಲ ನವಣಿ ಹಾಕ್ಯಾರ ತಿಂತೀರಿ ಅದನ್ನ ಮಾರ್ಬಿಟ್ಟಿದ್ರಿ ಅಂದ್ರೆ ನೀವು ಏನ್ ತಿಂತೀರ್ರಿ ನಿಂಗರ ಹೌದಿಲ್ರಿ ಅದಕ್ಕೆ ಮಾರಕ ಹೋಗ್ಬೇಡ್ರಿ ಅದನ್ನು ಅಲ್ರಿ ಹಿಂಗ್ ಓದ್ದವ್ರೆಲ್ಲಾ ಪ್ಯಾಟಿ ನಮ್ಮ ಮಕ್ಕ ಮಾಡಿದ್ರ ಮತ್ ಇಲ್ಲಿ ಹೊಂದಾಗ ಮನೆಯಾಗ ಮಾಡೋರ್ ಯಾರ್ರಿ ಹೌದಿಲ್ರಿ ಮತ್ತ್ ನಾಳೆಲ್ಲ ಏನ್ ರೊಕ್ಕ ಬಂಗಾರ ತಿಂತಾರನ ಇಲ್ಲ ಅನ್ನಾನ ಬೇಕು ಅದಕ್ಕೆ ಭೂಮಿ ತಾಯಿನ ಬೇಕು ಅದನ್ನ ಕಾಲ್ ಕಸಕಂಡ್ ಅನ್ಕಂಡ್ರಿ ಎಲ್ಲಿ ಅನ್ನ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತಿಡ್ರಿ ಹೌದಾ ಶಾಂತಕ್ಕ ಗೌಡ್ರ ನೀವ್ ಅನ್ನೋದ್ ಕರೆ ಐತ್ರಿಪ್ಪ ಮೊದಲ ನೋಡ್ರಿ ದನದ್ದು ಕೆಲಸ ಮಾಡ್ತಿದ್ವಿ ರೀ ಮನ್ಯಾಗ ಎಂತ ಚಮತ್ಪಾ ಅದ್ರ ಸಡ್ದ ಅಡ್ಾಡ್ತಿದ್ವಿ ಗೌಡ್ರ ಹಂಗ ಮನ್ಯಾಗ ಒಟ್ಟ ಕುಂದಿರ್ತಿದ್ದಿಲ್ಲ ಕುಂದಿರ್ತಿದಿಲ್ಲಾ ದನದ ಚಾಕ್ರಿ ಮಾಡುದು ಹುಲ್ಲಾ ಮುಸರಿ ಹಾಕ ಸಗಣಿ ಬಳಿ ಹಕ್ಕಿ ಸ್ವಚ್ಛ ಮಾಡುದು ಹಂಗ ಅಡ್ಡಾಡಿದ ಅಡ್ಡಾಡಿದ ಅಡ್ಡಾಡ್ಕೊಂತ ಎಡಾಡ್ಕೊಂತ ಇರ್ತಿದ್ನಿರಿ ಈಗ ಒಂದ್ ಆರು ತಿಂಗಳ ಯಾ ಕೆಲಸ ಇಲ್ಲ ಏನಿಲ್ಲ ಮನೆ ತಿನ್ನೋದು ಕುಂದ್ರೋದು ಕುಂದ್ರುದು ಮಗ ಒಂದಿಟ್ಟು ಯಾವ ಊಟಕ್ಕೆ ಯಾವ ನಾಶಕ್ ಅಂತ ಹೋದ್ರಿಂದ ಅವ್ನು ಒಟ್ಟು ನಾಷ್ಟಕ್ಕೆ ಪಾಸ್ಟಾಕ್ ಕೊಡೋದು ಮತ್ತು ಅವ್ನು ಕಂಪ್ಯೂಟರ್ನಾಗ ಮನೆ ಇದ್ದು ಇಲ್ದಂಗ್ರಿ ನನ್ನ ಮಗ ಹಂಗಾಗಿ ಬಿಟ್ಟು ರೂಮ್ ಸೇರ್ಕೊಂಡ್ಬಿಟನ್ ಹಂಗಾಗಿ ಮೈ ಕೈ ಕಾಲ್ ಅನ್ನೋದು ಹಿಡಿದ ನೋಡ್ರಿ ಗೌಡ್ರಿ ಅಂತ ತಪ್ಪ ಮಾಡಿದೀರಿಪಾ ನಾನು ಕರೇ ನನ್ನ ಆಕಳ ಮಾರಬಾರ್ದಾಗಿತ್ತು ನೋಡ್ರಿಪ್ಪ ಒಂದು ಒಂದ್ ಮನೆಯ ಮನುಷ್ಯ ಆಗ್ಬಿಟ್ಟಿತ್ರಿ ನನ್ನ ಮಗಳ ಅದಂಗ ಆಗಿಬಿಟ್ಟದ ಲಕ್ಷ್ಮೀ ಅನ್ನು ಆಕಳಿತ್ತಲ್ರಿ ಮರೇನಲ್ಲಿ ಕಂಡ್ಬಿಟ್ಟಿದ ಎಂತ ಚಲೋ ಹಾಲ್ ಕೊಡ್ತಿತ್ತು ಎಲ್ಲಾ ಚಲೋ ಇದ್ದಿದ್ದ ಆಕಳನ ಮಾರಿ ನಾನು ಅದು ಒಂದು ಮನಿ ಮನ್ಷನ್ ಗತಿ ನನ್ ಕುಟ್ ನಾ ಮಾತಾಡಿದ್ದಕ್ಕೆಲ್ಲ ತಿಳಿಯಲ್ಲಾಡಿಸ್ತಿತ್ರಿ ಅದು ಅಂತ ಚಲೋ ಆಕಳ ಏನು ದಿಂಗ್ ಬಿಡತ್ತೆ ಏನೋ ಕೊಟ್ಟು ಕೊಟ್ಟ ನೀರು ನಾನು ಅದಕ್ಕೆ ಮೊದಲು ಹೋಗಿ ದನದ ಪೆಟ್ಟಾಗ ಒಂದು ಚಲೋ ಆಕಳ ತೊಂಬರ್ತೇನ್ರಿಪಾ ಹಾ ಗೌಡ್ರಿ ತಂದ ಹಕ್ಕಿ ಹಾಕಿ ಅದ್ರದ್ದಾರೈಕೆ ಮಾಡ್ಕೊತಾರ ಸೇರಿ ಮತ್ತ್ ಇದ್ನ ಮತ್ತೆ ಮದ್ಲ್ ಆಕೆ ನೋಡ್ರಿ ನಾನು

ಅಕ್ಕ ಹಿಂದ್ ಕಥಲಿ ಮಾಡಿ ಅಲ್ಲಿ ಕಟ್ಟಿ ಬಿಡ್ತೇನ್ರಿ ಮಂದಿ ಹಾಲು ಹಾಕ್ಲಿ ನಮ್ಮ ಇದೆ ಉಣ್ಣಾಕ ಆಕತ್ರಿ ಹಾಲು ಮೊದಲು ಆಕಳ ಹಾಲು ಕುಡಿತಿದ್ದೆ ಉಂಟಿದ್ದೆ ಮಯ ಮೊಸರು ಬೆಣ್ಣಿ ಬೇಕಾವಂಗ ಇರ್ತಿದ್ ಬಡತ ಯಾವಾಗ ಆಕಳ ಅವಾಗಿಂದನು ಬರೀ ಕೊಂಡ ತಿನ್ನುವ ಈ ಪಾಕಿಟ್ ಹಾಲು ಪಾಕಿಟ್ ಮೊಸರು ತಿನ್ನಾಕ ಮನಸ್ಸಾಗಂಗಿಲ್ಲ ಹಾ ಮತ್ತ ಹೈನ್ ಇದ್ ಮನಿ ಅಂದ್ರ ಹಂಗ ಆಕನ ಇವ ಹೈನಾ ಮಾಡ್ಬೇಕಂದ್ರು ಕೇಳಕೊಂಡ್ ಬಂದಿರ್ಬೇಕು ಹಂಗ ಎಲ್ಲರಿಗೂ ಸಿಗುದಿಲ್ಲ ಅದೃಷ್ಟ

ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸ ಯಾರೋ ನೋಡಾತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ